ನೋಡಿ ಈ ವರ್ಷ ಪ್ರತಿಯೊಬ್ಬರಿಗೂ ಅನುಕೂಲವಾಗುತ್ತೆ ಅನ್ನೋದು ನೋಡಿ ನಾವೆಲ್ಲ ಮಾಧ್ಯಮ ಮುಖಾಂತರವಾಗಿ ನಿಮಗೆ ಹೊಸ ರೀತಿಯಲ್ಲಿ ಇನ್ನು ಕೃಷ್ಣ ರಹಸ್ಯಗಳನ್ನು ತೋರಿಸ್ಬೇಕು ಅದಕ್ಕೆ ಹೊಸ ರೂಪದಲ್ಲಿ ಬರೋಕ್ಕೆ ಮೊದಲು ನಾವು ಕ್ಷೇತ್ರ ಮಹಿಮೆಯಿಂದ ಪ್ರಾರಂಭಿಸ್ಬಿಟ್ವಿ ಆದ್ದರಿಂದ ಇವತ್ತು ಒಂದು ಪ್ರಶಾಂತ ವಾತಾವರಣ ಬೈಲಲ್ಲಿರ್ತಕ್ಕಂಥ ಒಂದು ವಾತಾವರಣ ಯಾರೂ ಇಲ್ಲದೇ ಇರತಕ್ಕಂಥ ನಿಗೂಢ ಪ್ರದೇಶ ಒಳ್ಳೆಯ ಇದೀವಿ ಅಂದರೆ ಅರ್ಥ ಏನು ಜೀವನದಲ್ಲಿ ಒಬ್ಬನಿಗಲ್ಲ ಒಬ್ಬನಿಗೆ ಒಂದು ಪರಿಹಾರ ಆಗ್ತಾ ಪರಿವರ್ತನೆ ಆಗುತ್ತೆ ಹಾಗೆ ಇವತ್ತಿನ ದಿವಸ ಇನ್ನೊಂದು ಮುಕ್ತಿ ಮಾರ್ಗ ಅಂದರೆ ನಿಮ್ಮ ಮನೇಲಿರ್ತಕ್ಕಂಥ ದೋಷವನ್ನು ಹೇಗೆ ಪರಿಹರಿಸೋದು ಬೆಡ್ರೂಮ್ಗಳ ಹಾಕ್ಕೊಂಡಿರ್ತೀರ ಎಲ್ಲರಿಗೂ ವಾಯು ರೂಮಲ್ಲಿ ಬೆಡ್ರೂಮ್ ಇರುತ್ತೆ ಕೆಲವರಿಗೆ ಇರೋದಿಲ್ಲ ವಾಯು ರೂಮಲ್ಲಿ ಸಾಧಾರಣವಾಗಿ ಏನು ಮಾಡ್ತೀರಾ ಮನೆಯ ವಾಸ್ತುಶಿಲ್ಪಗಳನ್ನು ಸರಿಯಾಗಿ ತಿದ್ದುಪಡಿಸ್ಕೋಬೇಕು ಹೇಗೆ ನೀವುಗಳು ಮಾಡಿರೋ ತಪ್ಪುಗಳು ಸಾಕಷ್ಟಿವೆ ಏನು ತಪ್ಪುಗಳು ಮಾಡಿರ್ತೀರಾ ಬೆಡ್ರೂಮಲ್ಲೇ ವಾಯುವ್ಯದಲ್ಲೇ ಇರ್ತಕ್ಕಂಥ ಬಾತ್ರೂಮ್ ಲೆಟ್ರಿನ್ ಕಟ್ಕೊಂಡ್ಬಿಟ್ಟಿರ್ತೀರ ನಿಮ್ಮ ಹಣೆ ಬರ ಕರ್ಮ ಆ ಬಾತ್ರೂಮ್ ಲೆಟ್ರಿನ್ ಅಲ್ಲಿ ಕಟ್ಟದಾಗ ಅಥವಾ ಒಗೆಯೋ ಬಂಡೆ ಅಕಸ್ಮಾತ್ ಒಗೆಯೋದು ನೀವು ಒಗೆಯೋ ಬಂಡೆ ಇಟ್ಕೊಂಡಾಗ ಸೋಫಾ ಒಗೀತೀರ ಸೋಫಾ ಒಗೆದಾಗ ಏನಾಗುತ್ತೆ ನಿಮ್ಮ ವಾಯು ದೋಷದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಜನ ಸೋಪ್ ಹಾಕಿ ಉಜ್ತಾ ಇರ್ತಾರೆ ಉಜ್ತಾ ಇರಿದಾಗ ಆ ಸೋಪಿನ ಪದಾರ್ಥ ಏನು ಕೈಗೆ ಬಂದು ಬಯ ಬರ್ದೇ ಇದ್ದ ಹಾಗೆ ಅಂದರೆ ಜಿಡ್ಡು ಕೈಯಲ್ಲಿರುತ್ತೆ ಹೋಗ್ತಾನೇ ಇಲ್ವಲ್ಲಪ್ಪ ಎಷ್ಟು ನೀರು ತೊಳೆದ್ರು ಹಾಗೆ ನಿಮಗೆ ಬರ್ತಕ್ಕಂಥ ದುಡ್ಡೆಲ್ಲ ವಾಯು ಮೂಲೆಯಲ್ಲಿ ಒಗೆಯೋ ಬಂಡೆ ವಾಯು ಮೂಲೆಯಲ್ಲಿ ಬಾತ್ರೂಮು ವಾಯು ಮೂಲೆಯಲ್ಲಿ ಪರಿಪೂರ್ಣವಾಗಿ ಸ್ನಾನದ ಮನೆ ಇಟ್ಕೊಂಬಿಟ್ರೆ ಈ ರೀತಿ ದೋಷಗಳು ಹೆಚ್ಚಾಗುತ್ತೆ ವಾಯು ಮೂಲೆಯಲ್ಲಿ ಬರೀ ಲೆಟ್ರಿನ್ ಬಿಟ್ಟರೆ ಯಾವ ಕಾಲಕ್ಕೂ ರೂಮ್ ಮಾತ್ರ ಇದ್ದರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ವಾಯು ರೂಮಲ್ಲಿ ಪೂರ್ವಾಭಿಮುಖವಾಗಿಟ್ಟಾಗ ಅಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಓದದೇ ಇರತಕ್ಕಂಥ ಮಕ್ಕಳು ಜ್ಞಾಪಕ ಶಕ್ತಿ ಇಲ್ದೇ ಇರೋ ಮಕ್ಕಳು ಓದಕ್ಕೆ ಇಂಟ್ರೆಸ್ಟ್ ಇಲ್ಲದೇ ಇರೋ ಮಕ್ಕಳನ್ನೆಲ್ಲ ಅಲ್ಲಿ ಮಲಗಿಸಿದಾಗ ಖಂಡಿತ ಅವರಿಗೆ ಜ್ಞಾಪಕ ಶಕ್ತಿ ಖಂಡಿತವಾಗ್ಲೂ ಓದೋ ಇಂಟ್ರೆಸ್ಟು ಜೀವನದಲ್ಲಿ ಪಾಸ್ ಪಾಸಾಗೋ ಯೋಜನೆಗಳನ್ನ ಕನಿಷ್ಠ ಪಕ್ಷ ಅಯ್ಯೋ ಪಾಸಾಗ್ತಾನೆ ಅಂದರೆ ಆ ವಾಯು ಮೂಲೆಯಲ್ಲಿ ಮಾಡಬೇಕು ಅದಕ್ಕೆ ವಾಯು ತತ್ವದಲ್ಲಿ ಸುಬ್ರಹ್ಮಣ್ಯನೇ ವಾಸವಾಗಿರೋದ್ರಿಂದ ದೇವಾಲಯ ಶಾಸ್ತ್ರದಲ್ಲಿ ಬಲಭಾಗದಲ್ಲಿ ಬಲಗೈ ಯಾವತ್ತೂ ಕೇತು ಅದಕ್ಕೆ ಈ ಕಡೆ ಗಣಪತಿ ಇರ್ತಾನೆ ಎಡಭಾಗದಲ್ಲಿ ರಾಹು ಎಡಗೈ ಇರ್ತಕ್ಕಂಥದಕ್ಕೆ ನಾವು ಹೆಂತೀವಿ ಹಿಂದುಗಡೆ ಪ್ರಾಕಾರದ ಸುಬ್ರಹ್ಮಣ್ಯ ಶಿರಸ್ಸಿನಲ್ಲಿ ಸಾಕ್ಷಾತ್ ಮಹಾಗಣಪತಿಯಾಗಿರ್ತಕ್ಕಂಥವನು ಮೂಲಸ್ಥಾನ ಅದಕ್ಕೆ ಮೂಲ ಬ್ರಹ್ಮಸ್ಥಾನ ಅಂತ ಕರಿತೀವಿ ಈ ವಾಯು ಮೂಲೆ ಅನ್ನೋದು ಎಲ್ಲರಿಗೂ ಏನು ಅಂದರೆ ಫೈನಾನ್ಸ್ ಕೊಡೋ ಜಾಗ ನಿಮ್ಮ ಎಲ್ಲ ಆರ್ಥಿಕ ಪರಿಸ್ಥಿತಿ ಕೆಟ್ಟ ಹೋಗೋದು ವಾಯುದಲ್ಲಿ ವಾಯುವುದಲ್ಲೇ ನಿಮಗೆ ಧನಪ್ರಾಪ್ತಿ ವಾಯುವುದಲ್ಲೇ ಜಲಾಕರ್ಷಣೆ ವಾಯುವುದಲ್ಲೇ ಬಿಸ್ನೆಸ್ ಉತ್ಪತ್ತಿ ಅಂತ ಸ್ಥಳದಲ್ಲಿ ನೀವೇನು ಮಾಡ್ತೀರಾ ಎಲ್ಲರೂ ಶುಚಿರ್ಭೂತವಾಗಿ ಇಲ್ಲದೇ ಇರತಕ್ಕಂಥ ಗೆಸ್ಟ್ ರೂಮ್ ಮಾಡಿ ಬಿಟ್ಟಿರ್ತಾರೆ ವಾಯು ರೂಮಲ್ಲಿ ಒಳ್ಳೆ ಒಳ್ಳೆ ಪುಸ್ತಕ ಇಡಬೇಕು ವಾಯು ರೂಮಲ್ಲಿ ಯಾವತ್ತೂ ಖಾಲಿ ಇರಬೇಕು ವಾಯು ರೂಮಲ್ಲಿ ಇಡಬೇಕು ಅಂದರೆ ಆ ಪಿಟ್ಟಾದರೆ ಇಡೀ ಮನೆಯದ ವಾಸ್ತುವಿತವಾಗಿ ಎಲ್ಲ ಹೋಗ್ತಕ್ಕಂಥ ಚರಂಡಿ ಏನಿದೆ ಅದು ವಾಯು ಮೂಲೆ ಮುಖಾಂತರವಾಗಿ ಹಾಗೇ ಹರ್ಕೊಂಡು ಪೂರ್ವಾಭಿಮುಖಕ್ಕೆ ಬಂದು ಉತ್ತರಾಭಿಮುಖಕ್ಕೆ ಬಂದು ಹೊರಡಬೇಕು ಹೇಗೆ ಇದನ್ನೆಲ್ಲ ಕರೆಕ್ಟಾಗಿ ನೀವು ಕಟ್ಟದೇ ಇದ್ರೆ ಬಹಳ ಕಷ್ಟ ವಾಯುದಲ್ಲಿ ಅಕಸ್ಮಾತು ಭಾಗಲಿದ್ದರೆ ಮನೆಗೆ ಪ್ರೇತ ಸಂಚಾರ ಯಾವತ್ತಿದ್ರೂ ಯಾರಿಗಾದರೂ ಗಾಳಿ ಸೋಕಿ ಹುಚ್ಚನಾಗ್ತಾನೆ ವಾಯುದಲ್ಲೇ ವಿಶೇಷವಾಗಿರ್ತಕ್ಕಂಥ ಒಂದು ಕಿಟಕಿ ಬಾಗಲು ಯಾವತ್ತೂ ತೆಗೆದಿಟ್ಟಿರಿದ್ದಿದ್ರೆ ಖಂಡಿತ ಅಲ್ಲಿ ಉಯ್ಯಾಲೆ ಹಾಕಿದ್ರೆ ನೀವು ಅನುಭವ ಅಂದರೆ ಉಯ್ಯಾಲೆ ತನಗೆ ತಾನೇ ತೂಗುತ್ತೆ ನೀವು ಯಾರೂ ತೂಗಬೇಕಾಗಿಲ್ಲ ರಾತ್ರಿ ಸಂಚಾರ ಭಾಳ ಚೆನ್ನಾಗಾಗತ್ತೆ ಅದಕ್ಕೆ ಜೀವನದಲ್ಲಿ ಇಂಥ ಒಂದು ವಾಯು ಮೂಲೆಯಲ್ಲಿರ್ತಕ್ಕಂಥ ದೋಷ ಅಕಸ್ಮಾತ್ ವಾಯು ಹಳ್ಳ ಇತ್ತು ಅಂದರೆ ಮನೆ ಯಜಮಾನನಿಗೆ ಇಪ್ಪತ್ನಾಲ್ಕು ಗಂಟೆ ಆಕ್ಸಿಡೆಂಟ್ಸು ವಾಯು ಮೂಲೆಯಲ್ಲಿ ಸಂಪಿತ್ತು ಅಂದರೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ ಅದೇ ರೀತಿಯಾಗಿ ವಾಯು ಮೂಲೆಯಲ್ಲಿ ಎತ್ತರ ಸ್ಥಾನ ಅಂದರೆ ನೈಋತ್ಯಕ್ಕಿಂತ ಎತ್ತರ ಇದ್ದರೆ ಮನೆ ಮಕ್ಕಳಿಗೆ ಕಣ್ಣು ಹುಟ್ಟೋಗುತ್ತೆ ವಿಶೇಷವಾಗಿರ್ತಕ್ಕಂಥ ಸಂಚಾರ ಸ್ವರೂಪವಾಗಿರ್ತಕ್ಕಂಥ ಜೀವನ ಚರಿತ್ರೆ ಹಾಳು ಬಿದ್ದು ಹೋಗುತ್ತೆ ಅದಕ್ಕೆ ನೀವು ಈ ರೀತಿಯಾಗಿರ್ತಕ್ಕಂಥ ವಾಯು ತತ್ವದಲ್ಲಿ ವಾಯು ಮಾರ್ಗದಲ್ಲಿ ನಾವು ಜೀವನ ಮಾಡಬೇಕೋ ಬೇಡವಾ ಮಾಡಬೇಕಾದ್ರೆ ಎಷ್ಟು ಮಟ್ಟಿಗೆ ಅದನ್ನೆಲ್ಲ ತಿಳ್ಕೋಬೇಕಾದ ನಿಮ್ಮ ಧರ್ಮ ಅದಕ್ಕೆ ಸಮವಾಗಿರ್ತಕ್ಕಂಥ ಜೀವನದಲ್ಲಿ ವಾಯು ಮೂಲೆಯಲ್ಲಿ ಸಾಧಾರಣವಾಗಿ ಏನು ಮಾಡ್ತೀರಾ ದೇವ್ರ ಮನೆ ಇಟ್ಟುಬಿಡ್ತೀರಾ ಎಷ್ಟೋ ಜನ ಮುಂದಿನ ಭಾಗಲು ದೇವ್ರ ಮನೆಗಿಂತ ಈಶಾನ್ಯದಲ್ಲಿ ಇಟ್ಟಿರ್ತೀರ ಈಶಾನ್ಯ ಭಾಗಲು ಎದುರುಗಡೆ ಬಂದು ವಾಯುದಲ್ಲಿ ಇಡ್ತೀರಾ ದೇವರೇ ವಾಯುದಲ್ಲಿದ್ದರೆ ನೀವು ಅಕಸ್ಮಾತ್ ಇವತ್ತು ಪೂಜೆ ಮಾಡಿದ್ರೆ ಆವತ್ತೇ ಲಾಸ್ಟ್ ನಿಮ್ಮ ಪೂಜೆ ತದನಂತರ ಮುಳುಗೋಯ್ತು ಸೂರ್ಯ ತಿರುಗಿ ಶಕ್ತಿ ಇಲ್ಲ ನಾಳೆ ಬೆಳಗ್ಗೆ ಪೂಜೆ ಮಾಡಿದ್ರೇ ಮತ್ತೆ ಆಕ್ಟಿವೇಶನ್ ಎನರ್ಜಿ ಇಲ್ಲದಿದ್ದರೆ ತಿರುಗಿ ಅಲ್ಲಿ ಇರ್ತಕ್ಕಂಥ ಸಾನ್ನಿಧ್ಯ ಹೊಟೋಗಿರುತ್ತೆ ನೀವು ಅನುಭವಿಸಬೇಕಾದ ಸಾಕಷ್ಟು ವಿಚಾರಗಳು ಗ್ಯಾರಂಟಿ ಅಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಭಾಗಲಲ್ಲಿ ವಾಯುವಲ್ಲಿ ಎರಡು ಬಾಗಲಿದ್ದರೆ ಅಂದರೆ ಬಾತ್ರೂಮ್ಗಾದ್ರೆ ಒಂದು ಬಾಗಿಲು ಅದಾದ ಮೇಲೆ ಕೋಣೆಗೆ ಒಂದು ಬಾಗಿಲು ಅಂದರೆ ಒಂದೇ ಆಯಕ್ಕೆ ಎರಡು ಬಾಗಲಿದ್ದರೆ ವಾಯುವುದಲ್ಲಿ ಗಂಡ ಹೆಂಡತಿಗೆ ಕಲಹ ಅದಕ್ಕೆ ಹೇಳೋದು ಬೆಡ್ರೂಮ್ ಹೊರಭಾಗದಲ್ಲಿರಬೇಕು ಬಾತ್ರೂಮ್ ಲ್ಯಾಟ್ರಿನು ವಾಯುವುದಲ್ಲಿ ಅಕಸ್ಮಾತ್ ಅಟ್ಯಾಚ್ ಬಾತ್ರೂಮ್ ಕಟ್ಬಿಟ್ರಿ ಒಂದು ಆಯಕ್ಕೆ ಎರಡು ಬಾತ್ರೂಮ್ ಲ್ಯಾಟ್ರಿನ್ನಾಗೆ ಎರಡು ಬಾಗಿಲುಗಳಾಗೋದ್ರೆ ಮನೆ ಗಂಡ ಹೆಂಡತಿ ಅಂತ ಅದು ಕಲಹ ಗ್ಯಾರಂಟಿ ವಾಯು ಮೂಲೆಯಲ್ಲಿ ಅಕಸ್ಮಾತ್ ಸೋದರ ಮಾವ ಬದುಕಿದ್ರೆ ಅವನಿಗೆ ಮೃತ್ಯು ಎರಡು ಭಾಗಲಿದ್ದ ಪಕ್ಷದಲ್ಲಿ ಗ್ಯಾರಂಟಿ ಅಕಸ್ಮಾತ್ ಸೋದರತ್ತೆ ಅಂದರೆ ಅವರ ಮನೆಯಲ್ಲೇ ಚಿಕ್ಕಮ್ಮ ಅಥವಾ ನಾದ್ನಿ ಅಥವಾ ವರ್ಗತೆ ಇವರ್ಯಾರಾದರೂ ಅಂದರೆ ಒಂದೇ ಸಂಬಂಧ ಒಂದು ದೊಡ್ಡ ಕುಟುಂಬ ಇದ್ದರೆ ದಿನನಿತ್ಯದಲ್ಲಿ ವ್ಯಯ ಕಳ್ತನ ಕಲಹ ಇದಾಗ್ತಾ ಇರುತ್ತೆ ಯಾರಿಂದ ಹೇಗಿಂದ ಅಪವಾದಗಳು ಹೆಚ್ಚು ು ಇದಕ್ಕೆ ಒಂದು ಆಯಕ್ಕೆ ವಾಯು ಮೂಲೆಯಲ್ಲಿ ಎರಡು ಬಾಗಲಗಳಿದ್ರೆ ಈ ರೀತಿಯಾದ ಸಾಕಷ್ಟು ತೊಂದರೆಗಳು ಅನುಭವಿಸೋದು ಅತ್ತೆಗಳು ಯಾವ ಕಾಲಕ್ಕೂ ಸೊಸೆ ಗಲಾಟೆಗಳು ಆಗದೇ ಇದ್ದ ಪಕ್ಷದಲ್ಲಿ ನೀವೆಲ್ಲ ಪರಿಹಾರ ಮಾಡೋದೇನು ಅಂದ್ರೆ ಅಕಸ್ಮಾತ್ ಅತ್ತೆ ಸೊಸೆ ಒಂದೇ ಮನೆಯಲ್ಲಿದ್ದರೆ ವಾಯು ಮೂಲೆಯಲ್ಲಿ ಸುಬ್ರಹ್ಮಣ್ಯನ ಪಟ ಹಾಕಿ ಆ ಸುಬ್ರಹ್ಮಣ್ಯನಿಗೆ ದಿನ ಬೆಳಗ್ಗೆ ಒಂದ್ಸಲಿ ಸಾಯಂಕಾಲ ಒಂದ್ಸಲಿ ಎರಡು ಉದ್ಕಡ್ಡಿ ಹಚ್ಚಿದ್ರೆ ಖಂಡಿತವಾಗ್ಲೂ ಅತ್ತೆ ಸೊಸೆ ಗಲಾಟೆ ಜೀವನದಲ್ಲಿ ಬರೋದಿಲ್ಲ ವಾಯು ಮೂಲೆಯಲ್ಲೇ ಸ್ವತಃ ಅತ್ತೇನೂ ಅಲ್ಲೇ ಪೂಜೆ ಮಾಡಬೇಕು ಎರಡು ಊದ್ ದೀಪ ಹಚ್ಚಬಾರ್ದು ಬರೀ ಊದ್ಕಟ್ಟಿ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ಅಕಸ್ಮಾತ್ ಚಿಕ್ಕ ಚಿಕ್ಕ ಮಕ್ಕಳು ಒಂದಕ್ಕೆ ಹೋಗ್ತಾ ಇದ್ದಾರೆ ಬೆಡ್ ಅಲ್ಲಿ ಸ್ವಲ್ಪ ದೊಡ್ಡವನಾದ್ಮೇಲೆ ಹೋಗ್ತಾನೆ ಇದ್ದಾರೆ ಅಕಸ್ಮಾತ್ ಮರ್ತಗಿತ್ ಹೋದ್ರೆ ದೊಡ್ಡವನಾದ್ಮೇಲೆ ಅಂದರೆ ಮದುವೆ ಆದ್ಮೇಲೆ ಹೋಗ್ತಾ ಇದ್ರೆ ಹೆಂಡತಿ ತೇಲಲ್ವೇ ಅದಕ್ಕೆ ಹೇಳೋದು ಜೀವನದಲ್ಲಿ ಈ ರೀತಿಯಾದ ಆಗದೇ ಇದ್ದ ಹಾಗೆ ಆ ವಾಯು ಮೂಲೆಯಲ್ಲಿರ್ತಕ್ಕಂಥ ದೋಷ ಏನು ಅಂದರೆ ಅಲ್ಲಿ ಅಕಸ್ಮಾತ್ ಹಂಡೆ ಒಲೆ ಉರಿ ಇದ್ದರೆ ಮಕ್ಕಳಿಗೆ ದೃಷ್ಟಿಯನ್ನು ತೆಗೆದುಹಾಕಕ್ಕೆ ಸುವರ್ಣಗಡ್ಡೆ ಅಂತೀವಿ ದೊಡ್ಡದಾಗಿರ್ತಕ್ಕಂಥದ್ದು ಆ ಸುವರ್ಣಗಡ್ಡೆನ ಅಮಾವಾಸ್ಯ ರಾತ್ರಿಯಲ್ಲಿ ಗಂಡು ಮಕ್ಕಳಿಗೆ ದೃಷ್ಟಿಯನ್ನು ತೆಗಿಬೇಕು ಪ್ರತಿ ಒಂದು ತಿಂಗಳಲ್ಲಿ ತೆಗಿಬೇಕು ಮೂರು ತಿಂಗಳು ತೆಗಿಬೋದು ಇಲ್ಲ ಮೂರು ತಿಂಗಳಿಗೊಮ್ಮೆ ಆ ಥರ ಮೂರು ಮೂರು ತಿಂಗಳಿಗೊಂದ್ಸರಿ ಅಂದರೆ ಒಂಬತ್ತು ತಿಂಗಳಲ್ಲಿ ಮೂರು ಸರಿ ಮುಗಿಯುತ್ತೆ ಮೂರು ಅಮಾವಾಸ್ಯೆಗೆ ಆ ಸುವರ್ಣಗಡ್ಡೆನ ದೃಷ್ಟಿ ತೆಗೆದು ಒಳಭಾಗದಲ್ಲಿ ಹಾಕಬೇಕು ತಾಯಾದ ಒಳೆಯ ದೃಷ್ಟಿ ತೆಗಿಬೇಕು ತಾಯಿ ಅಕಸ್ಮಾತ್ ಬದುಕಿಲ್ಲದೆ ಇದ್ದ ಪಕ್ಷದಲ್ಲಿ ಮಾತ್ರ ಹೆಂಡತಿ ದೃಷ್ಟಿಯನ್ನು ಹಾಕಬೇಕು ಆಗ ತೆಗೆದುಹಾಕಿರೋ ದೃಷ್ಟಿ ಹಂಡೆ ಒಲೆಯವರಿಗೆ ಹೋಗುತ್ತೆ ರಾತ್ರಿನೇ ಬೆಳಗ್ಗೆ ಅದೇ ದೃಷ್ಟಿಯಾಗಿ ತೆಗೆದಿರತಕ್ಕಂಥ ದೃಷ್ಟಿಯಲ್ಲಿ ಕಂದಗಡ್ಡೆ ಅಂದರೆ ಆ ಸುವರ್ಣಗಡ್ಡೆ ಒಳಭಾಗದಲ್ಲಿ ಹಾಕಿರ್ತೀವಲ್ಲ ಆ ಭಾಗದಲ್ಲಿ ನೀರನ್ನು ತಲೆಗೆ ಸ್ನಾನ ಮಾಡಿಸ್ಬೇಕು ಆ ಗಂಡು ಮಕ್ಕಳಿಗೆ ತಾಯಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಆ ಗಂಡು ಮಕ್ಕಳಿಗೆ ತಾಯಿ ಯಾರ ಸ್ನಾನ ಹೆಂಡತಿನೇ ಸ್ನಾನ ಮಾಡಿಸ್ಬೇಕು ಆ ಸ್ನಾನವನ್ನ ಮಾಡಿಸಿದಾಗ ವಾಯು ದೋಷಗಳು ಹೋಗುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಇಂಥ ದೋಷಗಳ ಪರಿಹಾರ ವಾಯು ಮೂಲೇ ದೊಡ್ಡ ಹಂಡೆಯನ್ನ ಅಂದ್ರೆ ಕುಜ ವಿದ್ಯುತ್ ಅಂಕಿತ ಸಮಪ್ರಭಂ ಆ ವಿದ್ಯುತ್ ಗಾಳಿಯನ್ನ ಬೆಂಕಿ ಕಿಚ್ಚನ್ನು ಹಚ್ಚಬೇಕಾದ್ಯಾರೋ ಕುಜ ಅದಕ್ಕೆ ತಾಮ್ರವರ್ಣಿ ಆ ತಾಮ್ರವಾಗಿರ್ತಕ್ಕಂಥದ್ದು ಅಲ್ಲಿ ಹಾಕಬೇಕು ಈ ರೀತಿ ಮಾಡಿಕೊಂಡಾಗ ನಮ್ಮ ದೋಷಗಳು ಸಾಕಷ್ಟು ವಿಚಾರಗಳು ಪರಿಹಾರ ಆಗುತ್ತೆ ಅದಕ್ಕೆ ಇವತ್ತಿನ ದಿವಸ ಹೊಸ ವರ್ಷದಲ್ಲಿ ಇನ್ನು ಮೇಲೆ ಇಷ್ಟೆಲ್ಲ ನಾನು ಹೇಳಿರ್ತಕ್ಕಂಥ ವಾಯುಮೂಲೆ ದೋಷ ಗೃಹದಲ್ಲೇ ಇದ್ದ ಪಕ್ಷದಲ್ಲಿ ಖಂಡಿತವಾಗಲೂ ಇದು ಪರಿಹರಿಸಿ